ಹಾರನಹಳ್ಳಿ ಮಾಜಿ ಸಿಎಂಗಳ ಮಾತಿನ ಮಹಾಯುದ್ಧ ಯಾರನ್ನ ಕಂಡ್ರೆ ಯಾರಿಗೆ ಭಯ ಕುರುಕ್ಷೇತ್ರದಲ್ಲಿ ಮತಕಲಿಗಳ ಕಾಳಗ ಸಿದ್ದು ವರ್ಸಸ್ ಎಚ್ಡಿಕೆ ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ಬೈ ಎಲೆಕ್ಷನ್ ಅಖಾಡದಲ್ಲಿ ಏಟು ಎದುರೇಟು ಜೋರಾಗಿದೆ ಅದು ನಿಮಗೂ ಕೂಡ ಗೊತ್ತಿದೆ ಇಲ್ಲಿ ದೋಸ್ತಿಗಳ ನಡುವೆ ಕಿತ್ತಾಟ ಆಗಿ ಯಾವ ರೀತಿಯಾಗಿ ಕುಸ್ತಿ ಆಡ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಮಾಜಿ ಸಿಎಂ ಗಳ ನಡುವಿನ ವಾಗ್ಯುದ್ಧ ಹೇಗಿದೆ ಅಂತ ಜೋರಾಗಿದೆ ಹಳೆ ದೋಸ್ತಿಗಳ ವಾಕ್ಸಮರ ನ್ಯೂಸ್ 18 ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರಿಬ್ಬರು ಕೂಡ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರು ಒಂದು ಕಡೆ ಮತ್ತೊಬ್ಬರು ಮಾಜಿ ಸಿಎಂ ಆಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಕಡೆ ಇಬ್ಬರ ವಾಗ್ಬಾಣಗಳು ವಾಗ್ಯುದ್ಧಗಳು ಯಾವ ರೀತಿಯಾಗಿದೆ ಅಂತ ತೋರಿಸ್ತೀವಿ ದ್ವೇಷ ರಾಜಕಾರಣ ಅಂತ ಹೇಳಿದಂತ ಸಿದ್ದುಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಟಾಂಗನ ಕೊಟ್ಟಿದ್ದಾರೆ ದ್ವೇಷ ರಾಜಕಾರಣದಲ್ಲಿ ಸಿದ್ದು ನಂಬರ್ 1 ದ್ವೇಷ ರಾಜಕಾರಣ ಮಾಡುವಂತದ್ರಲ್ಲಿ ನ್ಯೂಸ್ 18 ನಲ್ಲಿ ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗೆ ಜೆಡಿಎಸ್ ಶಾಸಕರು ಅಂತ ಹೇಳಿದಂತ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ನವರೇ ಬರ್ತಾರೆ ಅಂತ ಹೇಳಿದ್ದಾರೆ ಕುಮಾರಣ್ಣ ಅವರು ಜೋರಾಗಿದೆ ಹಳೆ ದೋಸ್ತಿಗಳ ವಾಕ್ಸಮರ ಇಲ್ಲಿ ಹಳೆ ದೋಸ್ತಿಗಳ ಜಗಳದಲ್ಲಿ ಬಿಎಸ್ ಯಡಿಯೂರಪ್ಪನವರ ಹೆಸರು ಕೂಡ ಪ್ರಸ್ತಾಪವಾಗಿದೆ ಆ ಎಕ್ಸ್ಕ್ಲೂಸಿವ್ ಆದಂತ ಇಂಟರ್ವ್ಯೂಗಳಲ್ಲಿ ನೀವು ಕೂಡ ಗಮನಿಸಿದ್ರಾ ಸಿದ್ದರಾಮಯ್ಯ ಅವರು ಏನು ಮಾತನಾಡಿದ್ರು ಇನ್ನ ಕುಮಾರಸ್ವಾಮಿ ಅವರು ಏನು ಮಾತನಾಡಿದ್ದಾರೆ ಬಿಎಸ್ ವೈ ಕೆಳಗಿಳಿಯುತ್ತಾರೆ ಅಂತ ಹೇಳಿದ್ರು ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯ ಅವರು ಬಿಹಾರ ಎಲೆಕ್ಷನ್ ಆದಮೇಲೆ ಇನ್ನ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಯಡಿಯೂರಪ್ಪನವರ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಪದವಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪನವರನ್ನ ಟಚ್ ಮಾಡೋದು ಕಷ್ಟ ಕಣ್ರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಅವರ ವಾಕ್ಸಮರ ಹೇಗಿತ್ತು ನ್ಯೂಸ್ 18 ಸಂದರ್ಶನದಲ್ಲಿ ಇಬ್ಬರ ಆರೋಪ ಪ್ರತ್ಯಾರೋಪ ಏನಾಗಿತ್ತು ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೀವು ಕೂಡ ನೋಡಬಹುದು ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಇನ್ನೊಂದು ಕಡೆ ಮಾಜಿ ಸಿಎಂ ಆಗಿರುವಂತ ಕುಮಾರಸ್ವಾಮಿ ಅವರು ಏನ್ ಮಾತನಾಡಿದ್ರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಡೀಟೈಲ್ಸ್ ನಿಮ್ಮುಂದೆ ನನ್ ಕಂಡ್ರೆ ಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಭಯ ಅಂತ ಹೇಳಿದ್ರು ಸಿದ್ದರಾಮಯ್ಯರು ನಿನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ನ್ಯೂಸ್ 18 ಸಂದರ್ಶನದಲ್ಲಿ ಇನ್ನ ನನಗೆ ಯಾರನ್ನ ಕಂಡ್ರೂ ಕೂಡ ಭಯವಿಲ್ಲ ಅಂತ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ನ್ಯೂಸ್ 18 ಸಂದರ್ಶನದಲ್ಲಿ ಜೆಡಿಎಸ್ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಒಂದ್ ಕಡೆ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ದ್ವೇಷ ರಾಜಕಾರಣವನ್ನ ಜೆಡಿಎಸ್ ಮಾತನಾಡ್ತಾ ಇದೆ ಜೆಡಿಎಸ್ ಮಾಡ್ತಾ ಇದೆ ಅಂತ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂತದ್ದು ನ್ಯೂಸ್ 18 ನ ಸಂದರ್ಶನದಲ್ಲಿ ಅದಕ್ಕೆ ಕುಮಾರಸ್ವಾಮಿಯವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಇವರಿಬ್ಬರು ಮಾತಿನ ಹೇಳಿಕೆಗಳು ಯಾವ ರೀತಿಯಾಗಿತ್ತು ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇರ್ತೀವಿ ಜೆಡಿಎಸ್ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಮತ್ತೊಂದು ಕಡೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ದ್ವೇಷ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ನಂಬರ್ 1 ಅವರೇ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದು ಅಂತ ಎಚ್ ಡಿ ಕೆ ಇಲ್ಲಿ ಉತ್ತರವನ್ನ ಕೊಟ್ಟಿರುವಂತದ್ದು ಅವ್ರು ನನ್ ನನ್ ಕಂಡ್ರು ಭಯ ರೀ ಅವ್ರಿಗೆ ಹಳೆ ಮೈಸೂರಿನ ಈಗ ಅವ್ರ ಪಕ್ಷ ಇರೋದು ಎಲ್ಲಿ ಹಳೆ ಮೈಸೂರಿನಲ್ಲಿ ನಮ್ ಶಕ್ತಿನೂ ಕೂಡ ಹೆಚ್ಚಾಗಿರೋದು ಎಲ್ಲಿ ಹಳೆ ಮೈಸೂರಿನಲ್ಲಿ ಅದಕ್ಕೆ ಭಯ ಅಂದ್ರೆ ಭಯದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮೇಲೆ ಈ ತರ ಗೂಬೆ ಕೂರಿಸ್ತಾರೆ ಗೂಬೆ ಕೂರಿಸೋದು ಇವತ್ತಿನಿಂದಲ್ಲ ನಾನು ಪಕ್ಷ ಎಕ್ಸ್ಪೆಲ್ ಮಾಡ್ತಲ್ಲ ಜೆಡಿಎಸ್ ನನಗೆ 85 ರಲ್ಲಿ ಅವತ್ತಿನಿಂದ ಇದೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪ್ರಕಾರ ಅವರು ನಿಮ್ಮನ್ನ ರಾಜಕೀಯವಾಗಿ ಎದುರಿಸ್ತಾ ಇಲ್ಲ ವೈಯಕ್ತಿಕವಾಗಿ ನಿಮ್ಮ ವಿರುದ್ಧ ಸೇಡು ತಿರ್ಸ್ಕೊಂತಿದ್ದೀರಾ ಅಂತ ಹೇಳ್ತೀರಾ ಅದು ಒಟ್ಟಾರೆಯಾಗಿ ಅವರಿಗೆ ನನ್ನ ಮೇಲೆ ದ್ವೇಷ ಇದೆ ಆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಕ್ ಹೋಗಲ್ಲ ಅವರು ನನ್ನ ದ್ವೇಷದ ರಾಜಕಾರಣ ಯಾರ ಬಗ್ಗೆನೂ ಮಾಡಲ್ಲ ನಮ್ಮ ಪಕ್ಷವೂ ಸಹ ಯಾರ ಬಗ್ಗೆಯೂ ದ್ವೇಷದ ರಾಜಕಾರಣಕ್ಕೆ ನಾವು ಹೋಗೋರಲ್ಲ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾರಾದರೂ ಮಾಡೋರಿದ್ರೆ
ಮೊದಲನೇ ಸ್ಥಾನದಲ್ಲಿ ಸಿದ್ದರಾಮಯ್ಯವರೇ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಅವರ ನಡವಳಿಕೆಗಳನ್ನು ನನಗೆ ಅವರೇನು ಹತ್ತಿರದ ಯಾವುದೇ ರೀತಿಯಲ್ಲಿ ಅವ್ರ ಜೊತೆ ಸಂಬಂಧ ಇಲ್ಲ ನನಗೆ ರಾಜಕೀಯದಲ್ಲಿ. ನನ್ನ ಪಕ್ಷದಲ್ಲಿದ್ದಾಗಲೂ ಅವ್ರ ಜೊತೆ ನನಗೇನು ಸಂಬಂಧ ಏನಿರಲಿಲ್ಲ, ಅವ್ರ ಜೊತೆ ವೈಯಕ್ತಿಕವಾಗಿ ನಾನೇನು ಅವ್ರಿಗೆ ಹತ್ತಿರದಲ್ಲೂ ಇರಲಿಲ್ಲ. ಆದರೆ ಅವರ ನಡವಳಿಕೆಗಳನ್ನು ನಮ್ಮ ಪಕ್ಷದಲ್ಲಿದ್ದಾಗಲೂ ಕಾಂಗ್ರೆಸ್ಗೆ ಹೋದ ನಂತರವೂ ನಾನೇನು ಗಮನಿಸಿದ್ದೇನೆ, ಬಹುಶಃ ಆ ವ್ಯಕ್ತಿಗೆ ಇರತಕ್ಕಂಥ ಆ ಅಸೂಯೆಗಳು, ಈರ್ಷೆ, ದ್ವೇಷ ಮತ್ತು ಯಾವುದೇ ಒಬ್ಬ ರಾಜಕಾರಣಿಯಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ನನಗಾಗಿರ್ತಕ್ಕಂಥ ಅನುಭವದಲ್ಲಿ ನಾನು ಹೇಳೋದಾದರೆ. ಅದರಿಂದ ಇಲ್ಲಿ ನಾನು ಯಾರನ್ನೂ ದ್ವೇಷ ಮಾಡತಕ್ಕಂಥದ್ದು ಅನವಶ್ಯಕ. ಆದರೆ ಅವ್ರು ಹೋಗ್ತಿರ್ತಕ್ಕಂಥ ಮಾರ್ಗ ನೋಡಿದಾಗ ಬಹುಶಃ ಮುಂದಿನ ದಿನಗಳು ಜನಗಳು ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಕಾದು ನೋಡ. ಇಬ್ಬರು ಮಾಜಿ ಸಿಎಂಗಳ ಮಾತಿನ ಸಮರ ಮುಂದುವರಿಯುತ್ತೆ. ನಮ್ಮವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಮಾತಿನ ಸಮರದಲ್ಲಿ ಏರ್ಪಟ್ಟಿದ್ರು, ಯಾವ ರೀತಿಯಾದಂತಹ ಮಾತಿನ ಸಮರ ಇತ್ತು ಅನ್ನೋದರ ಒಂದೊಂದು ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಗಳನ್ನ ಕೂಡ ನಿಮ್ಮುಂದೆ ಇಡ್ತಾ ಇದೀವಿ. ಸಿದ್ದರಾಮಯ್ಯನವರು ಹೇಳ್ತಾರೆ JDSನ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳ್ತಾರೆ ನ್ಯೂಸ್ 18ನ ಸಂದರ್ಶನದಲ್ಲಿ. JDSನ ಕೆಲವು ಶಾಸಕರು ನಮ್ಮ ಸಂಪರ್ಕದಲ್ಲಿರ್ತಾರೆ, ಇದ್ದಾರೆ, ಅವರು ಬಂದರು ಬಂದಾರು ಅನ್ನುವ ರೀತಿಯಲ್ಲಿ ಅವರು ಪರೋಕ್ಷವಾಗಿ ಮಾತನಾಡುವಂಥದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು. ಅದೇ ಒಂದು ರೀತಿಯಾದಂಥ ಪ್ರಶ್ನೆಯನ್ನು ನಾವು ಕುಮಾರಸ್ವಾಮಿ ಅವರಿಗೆ ಕೇಳಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಕೂಡ ಟಾಂಗನ್ನು ಕೊಟ್ಟಿದ್ದಾರೆ. ಅದು ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಪ್ರತ್ಯುತ್ತರವನ್ನು ನೀಡಿರುವಂಥದ್ದು. JDSನ ಹಲವಾರು ಶಾಸಕರು ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಜೊತೆ ಬರ್ತಾರೆ. ಯಾರು? ಹಲವಾರು ಶಾಸಕರು ಅವ್ರ ಪಾರ್ಟಿ ಬಿಟ್ಟು ನಿಮ್ಮ ಜೊತೆ ಬರಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಬಹಳ ಜನ ಇದ್ದಾರೆ. ಎಷ್ಟು ಜನ ಶಾಸಕರು ನಿಮ್ಮ ಜೊತೆ? ಬಹಳ ಜನ ಸ್ನೇಹಿತರುಗಳಿದ್ದಾರೆ JDSನಲ್ಲಿ. ಬಿಕಾಸ್ ನಾನು 6 ವರ್ಷ ಅಧ್ಯಕ್ಷನಾಗಿದ್ದಲ್ಲ, JDS ಅಧ್ಯಕ್ಷನಾಗಿದ್ದೆ. ಕೆಲವರು ಟಿಕೆಟ್ ಕೊಟ್ಟಿದ್ದೀವಿ, ಕೆಲವರು ವೈಯಕ್ತಿಕವಾದ ಸ್ನೇಹ ಇದೆ, ಅವರೆಲ್ಲ ಬಹಳ ಜನ ಇದ್ದಾರೆ. ಬಟ್ ನಾನು ಯಾರನ್ನು ಕೂಡ ನಮ್ಮ ಪಕ್ಷಕ್ಕೆ ಬರೀ ಅಂತ ಕರೆಯಕ್ಕೆ ಹೋಗಿಲ್ಲ. ಅವರಾಗೆ ಬಂದರೆ ನಾವು ಯಾರನ್ನು ಬೇಡ ಅಂತ ಹೇಳಲ್ಲ. ಪಕ್ಷ ಸಿದ್ಧಾಂತ ಒಪ್ಪಿಕೊಂಡು ಬಂದರೆ ಬೇಡ ಅಂತ ಹೇಳಲ್ಲ. ನೋಡಿ, JDSನಿಂದ ಎಷ್ಟೇ ಜನ ಹೋಗಲಿ, ಈಗ ನೋಡಿ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಕಾಂಗ್ರೆಸ್ಗೆ. ಈಗ ಸಿದ್ದರಾಮಯ್ಯನವರು ನಿನ್ನೆ ದಿನ ನಿಮ್ಮ ಸಂದರ್ಶನದಲ್ಲಿ JDSನಿಂದ ಇನ್ನೂ ಭಾಳ ಜನ ಬರೋರಿದ್ದಾರೆ ಅಂತಕ್ಕಂಥ ಮಾತು ಹೇಳಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅನ್ನೋದು ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು. ಇವತ್ತು ಆ ಪಕ್ಷಕ್ಕೆ ಸ್ವಂತ ಶಕ್ತಿಯ ಮೇಲೆ ಪಕ್ಷ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಅನ್ನೋದನ್ನ ಅವ್ರ ಮಾತಿನಿಂದಲೇ ನೀವು ಅರ್ಥೈಸ್ಕೋಬಹುದು. ನನ್ನ ಅಭಿಪ್ರಾಯ ನಿಮಗೆ ಭಯನಾ ಸರ್? ಏನದು? ನನಗೇನು ಭಯ ಇಲ್ಲ, ಭಯ ಇರ್ತಕ್ಕಂಥದ್ದು ಅವರುಗಳಿಗೆ. ನಾನು ಮೊನ್ನೆಯೂ ಸಹ ಒಂದು ಮಾತು ಹೇಳಿದೆ, ಕಾಂಗ್ರೆಸ್ನ ಅಧ್ಯಕ್ಷರು ಅಲ್ಲೆಲ್ಲೋ ರಾಜರಾಜೇಶ್ವರನಗರದಲ್ಲಿ ಒಂದು 2-3 ಜನ ನನ್ನ ಪಕ್ಷದಿಂದ ತಗೊಂಡ್ರು. ಕಾಂಗ್ರೆಸ್ ಪರಿಸ್ಥಿತಿ ರಾಜರಾಜೇಶ್ವರನಗರದಲ್ಲಿ ಏನಾಗಿದೆ, ಕೆಲಸ ಮಾಡಲಿಕ್ಕೆ ಅವ್ರಿಗೆ ಕಾರ್ಯಕರ್ತರಿಲ್ಲ, ಸ್ವಂತ ಬಲ ಇಲ್ಲ. ಅವರ ಹಳೆ ಟೀಮ್ ಎಲ್ಲ ಈಗೇನು BJP ಅಭ್ಯರ್ಥಿದ್ದಾರೆ ಅವ್ರ ಜೊತೆ NMS ಹೊರಟೋಗಿದ್ದಾರೆ. ಕನಕಪುರದಿಂದ ಕರ್ಕೊಂಬಂದು ಕ್ಯಾಂಪೇನ್ ಮಾಡಿಸ್ತಿದ್ದಾರೆ. ಈಗ ನಮ್ಮಿಂದ 2-3 ಜನ ಕರ್ಕೊಂಡೋದ ತಕ್ಷಣ ನಾನೇನೋ ಒಂದು ಹೇಳಿಕೆ ಕೊಟ್ಟಾಗ, ಅಯ್ಯೋ ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಎಲ್ಲರೂ ಟೆನ್ಷನ್ನಿಂದ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾತು ಹೇಳಿದರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಟೆನ್ಷನ್ ನಾನು ಯಾಕಪ್ಪ ಮಾಡ್ಕೊಳ್ಳಿ, ನಾನು 7 ಜನ ಶಾಸಕರನ್ನೇ ನೀವು ಹೈಜಾಕ್ ಮಾಡ್ಕೊಂಡು ಹೋದಾಗ ಅವತ್ತೇ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಯಾರೋ 2-3 ಜನ ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಕರ್ಕೊಂಡು JDSಯಿಂದ ದೊಡ್ಡ ನನ್ನ ಪಕ್ಷಕ್ಕೆ ಇದು ಬರ್ತಿದೆ ಅಂತ ಹೇಳಿ ಅವರೇನು ಹೇಳಿಕೆ ಕೊಟ್ಟರು, ನನಗೆ ಯಾವ ಆತಂಕ ಇಲ್ಲ. ನಿನ್ನೆ ದಿನ ಅದೇ ಭಾಗದಲ್ಲಿ ಇವರು ಯಾರು ಮನೆಗಳಿಗೆ ಹೋಗಿ ಕೈ ಕಾಲು ಹಿಡಿದು ಕರ್ಕೊಂಡಿದ್ದಾರಲ್ಲ, ಅದೇ ಭಾಗದಲ್ಲೇ ಕಾರ್ಯಕ್ರಮ ಮಾಡಿ ಬಂದೆ. ಇನ್ನು ಮುಂದುವರಿಯುತ್ತೆ ಮಾತಿನ ಸಮರ. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ನಿಂದ BJPಗೆ ಹೋದಂಥ ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗಿರುವಂಥ ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರನ್ನ ಕೇಳಿದಂಥ ಪ್ರಶ್ನೆಗೆ ಮುನಿರತ್ನ ನಾನು ಸಾಕಿದಂಥ ಗಿಣಿ ಅಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಏಕೆಂದರೆ ತುಂಬ ಆಪ್ತರಾಗಿದ್ದಂಥವ್ರು ಮುನಿರತ್ನ ಅವರು, ST ಸೋಮಶೇಖರ್ ಅವರು, ಭೈರತಿ ಬಸವರಾಜ್ ಅವರು, ದಿನನಿತ್ಯ ಅವ್ರ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಶಾಸಕರಾಗಿದ್ದಂಥವ್ರು, ದಿಢೀರಂತ ಇವರು BJPಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇದ್ದಂಥ ಪ್ರಶ್ನೆ, ಅಷ್ಟು ಕ್ಲೋಸ್ ಆಗಿದ್ದಂಥವ್ರು ಹೇಗ್ರಿ ಬಿಟ್ಟೋದ್ರು ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ಸನ್ನು ಹೇಗೆ ಬಿಟ್ಟೋದ್ರು ಅನ್ನುವ ಪ್ರಶ್ನೆ ಇದ್ದಿತ್ತು. ಇದಕ್ಕೆ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು, ಮುನಿರತ್ನ ನಾನು ಸಾಕಿದಂಥ ಗಿಣಿ ಅಲ್ಲ ಅಂತ. ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಕೂಡ ಮಾತನಾಡಿದ್ದಾರೆ, ಕನಕಪುರದಿಂದ ಕರ್ಕೊಂಡು ಬರ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ, ಏಕೆಂದರೆ ಮುನಿರತ್ನ ಅವರ ಜೊತೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರೆಲ್ಲರೂ ಕೂಡ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವರ ಪಕ್ಷಕ್ಕೆ ಈಗ ಸ್ವಂತ ಶಕ್ತಿ ಇಲ್ಲದಂಥ ಕಾರಣಕ್ಕೆ ಕನಕಪುರದಿಂದ ಕರ್ಕೊಂಬಂದು ಇಲ್ಲಿ ಪ್ರಚಾರವನ್ನು ಮಾಡಿಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿಯವರು
ಕಾಂಗ್ರೆಸ್ ಗೆ ಟಾಂಗನ ಕೊಟ್ಟಿದ್ದಾರೆ ಆರ್ಆರ್ ನಗರ ಚುನಾವಣೆ ನೀವೇ ಸಾಕಿದ ಗಿಣಿ ಕಾಂಗ್ರೆಸ್ ಸಾಕಿದ ಗಿಣಿ ನಾನಲ್ಲ ಕಾಂಗ್ರೆಸ್ ನಾನು ಬರಕ್ಕೆ ಮುಂಚಿತವಾಗಿ ಕಾರ್ಪೊರೇಟರ್ ಆಗಿದ್ದ ಅವನು ನಾನು ಬರೋದಕ್ಕಿಂತ ಕಾಂಗ್ರೆಸ್ ಸೇರೋದಕ್ಕಿಂತ ಮುಂಚಿತವಾಗಿನೇ ಯುವಾಸ್ ಇನ್ ಕಾಂಗ್ರೆಸ್ ಅಂಡ್ ಯುವಾಸ್ ಕಾರ್ಪೊರೇಟರ್ ಅದು ನಾನೇ ಸಾಕಿದ ಗಿಣಿ ಅಲ್ಲ ಕಾಂಗ್ರೆಸ್ ಸಾಕಿದ ಗಿಣಿ ಕಾಂಗ್ರೆಸ್ ನ ಅಧ್ಯಕ್ಷರು ಅಲ್ಲೆಲ್ಲೋ ರಾಜರಾಜನಗರದಲ್ಲಿ ಒಂದು 2-3 ಜನ ನನ್ನ ಪಕ್ಷದಿಂದ ತಗೊಂಡ್ರು ಕಾಂಗ್ರೆಸ್ ಪರಿಸ್ಥಿತಿ ರಾಜರಾಜನಗರದಲ್ಲಿ ಏನಾಗಿದೆ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಕಾರ್ಯಕರ್ತರು ಇಲ್ಲ ಸ್ವಂತ ಬಲ ಇಲ್ಲ ಸ್ವಂತ ಬಲ ಇಲ್ಲ ಅವರ ಹಳೆ ಟೀಮ್ ಎಲ್ಲ ಈಗೇನ್ ಬಿಜೆಪಿ ಬೆರ್ತಿದ್ದಾರೆ ಅವರ ಜೊತೆ ಎನ್ಮಸ ಹೊರಟೋಗಿದ್ದಾರೆ ಕನಕಪುರದಿಂದ ಕರ್ಕೊಂಡು ಬಂದು ಕ್ಯಾಂಪೇನ್ ಮಾಡಿಸ್ತಿದ್ದಾರೆ ಈಗ ನಮ್ಮಿಂದ 2-3 ಜನ ಕರ್ಕೊಂಡು ಹೋದ ತಕ್ಷಣ ನಾನು ಏನೋ ಒಂದು ಹೇಳಿಕೆ ಕೊಟ್ಟಾಗ ಅಯ್ಯೋ ನಾನು ಅವರ ಬಗ್ಗೆ ಮಾತಾಡಲ್ಲ ಎಲ್ಲರೂ ಟೆನ್ಷನ್ ಇಂದ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾತು ಹೇಳಿದರು ನಾನು ಅದಕ್ಕೆ ಅವರಿಗೆ ಹೇಳಿದೆ ಟೆನ್ಷನ್ ನಾನು ಯಾಕಪ್ಪ ಮಾಡ್ಕೊಳ್ಳಿ ನಾನು 7 ಜನ ಶಾಸಕರನ್ನೇ ನೀವು ಹೈಜಾಕ್ ಮಾಡ್ಕೊಂಡು ಹೋದಾಗ ಅವತ್ತೇ ಟೆನ್ಷನ್ ಮಾಡ್ಕೊಳ್ಳಲಿಲ್ಲ ಯಾರೋ 2-3 ಜನ ಸಣ್ಣಪುಟ್ಟ ಕಾರ್ಯಕರ್ತರನ್ನು ಕರ್ಕೊಂಡು ಜೆಡಿಎಸ್ ಇಂದ ದೊಡ್ಡ ನನ್ನ ಪಕ್ಷಕ್ಕೆ ಇದು ಬರ್ತಿದೆ ಅಂತ ಹೇಳಿ ಅವರೇನ್ ಹೇಳಿಕೆ ಕೊಟ್ಟರು ನನಗೆ ಯಾವ ಆತಂಕ ಇಲ್ಲ ನೆನ್ನೆ ದಿನ ಅದೇ ಭಾಗದಲ್ಲಿ ಇವರು ಯಾರು ಮನೆಗಳ ಹೋಗಿ ಕೈ ಕಾಲು ಎಡೆದು ಕರ್ಕೊಂಡಿದ್ದಾರಲ್ಲ ಅದೇ ಭಾಗದಲ್ಲೇ ಕಾರ್ಯಕ್ರಮ ಮಾಡಿ ಬಂದೆ ನಾ ಈಗ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ನಿಮಗೂ ಕೂಡ ಗೊತ್ತಿದೆ ನಾ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಜನ ಮಾತನಾಡಿದ್ದಾರೆ ಅದರಲ್ಲೂ ಈಗ ನ್ಯೂಸ್ 18 ನ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿರುವಂತದ್ದು ಯಡಿಯೂರಪ್ಪನವರ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಎಲೆಕ್ಷನ್ ಆದ ನಂತರ ಬಿಎಸ್ ಯಡಿಯೂರಪ್ಪನವರನ್ನ ಕೆಳಗಿಳಿಸುತ್ತಾರೆ ನನಗಿರುವಂತ ಖಚಿತ ಮಾಹಿತಿಯ ಆಧಾರದ ಮೇಲೆ ನಾನು ಹೇಳ್ತಾ ಇದೀನಿ ಅಂತ ಸಿದ್ದರಾಮಯ್ಯನವರು ಹೊಸದೊಂದು ಬಾಂಬ್ ಅನ್ನು ಸಿಡಿಸಿದ್ರು ಯಡಿಯೂರಪ್ಪನವರ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಎಷ್ಟು ಅನಿವಾರ್ಯವಾಗಿದ್ದಾರೆ ಬಿಜೆಪಿಗೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಈಗಿನ ಬಿಜೆಪಿ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರನ್ನ ಟಚ್ ಮಾಡೋದು ಕೂಡ ಕಷ್ಟ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಯಡಿಯೂರಪ್ಪನವರನ್ನ ಟಚ್ ಮಾಡೋದು ಅಷ್ಟು ಈಜಿ ಅಲ್ಲ ಏಕೆಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು 2013 ರಲ್ಲಿ ಯಡಿಯೂರಪ್ಪನವರು ಪಕ್ಷವನ್ನ ತ್ಯಜಿಸಿ ಹೋಗಿ ಕೆಜೆಪಿ ಅನ್ನು ಕಟ್ಟಿದಂತ ಹಿನ್ನೆಲೆಯಲ್ಲಿ ಮಾತ್ರ ಅನ್ನೋದನ್ನ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇನ್ನು ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತಾರೆ ನನ್ನ ಪ್ರಕಾರ ಬಿಹಾರ್ ಚುನಾವಣೆವರೆಗೆ ಇರ್ತಾರೆ ಅಷ್ಟೇ ಬಿಹಾರ್ ಚುನಾವಣೆ ಬಿಹಾರ್ನ ಚುನಾವಣೆ ಫಲಿತಾಂಶ ಬಂದ ಮೇಲೆ ಯಡಿಯೂರಪ್ಪನವರನ್ನ ತೆಗೀತಾರೆ ಅಂದ್ರೆ ಬಿಹಾರ್ ಚುನಾವಣೆ ನಂತರ ಯಡಿಯೂರಪ್ಪನ ತೆಗೀತಾರೆ ಅಂತ ನೀವು ಘಂಟಾಘೋಷವಾಗಿ ಹೇಳ್ತೀರಾ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ತೆಗೀತಾರೆ ಯಾರನ್ನ ಮಾಡ್ತಾರೆ ಹಾಗಾದ್ರೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೆ ಯಾರನ್ನ ಮಾಡ್ತಾರೆ ಯಡಿಯೂರಪ್ಪ ತೆಗೆಯಕ್ಕೆ ನಿಮ್ಮ ಪ್ರಕಾರ ನಿಮ್ಮ ರಾಜಕೀಯ ಅನುಭವದ ಪ್ರಕಾರ ನಿಮ್ಮ ಇನ್ಫಾರ್ಮೇಟರ್ ಪ್ರಕಾರ ಏನ್ ಕಾರಣ ಅವ್ರ ಪ್ರಕಾರ ವಯಸ್ಸು ಒಂದು ಕಾರಣ ಎರಡು ಇವರು ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅದು ಒಂದು ಕಾರಣ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದ್ರೆ ಬಿಜೆಪಿಯಲ್ಲಿ ಮತ್ತೆ ರಾಜಕೀಯ ಗತ್ಯಂತರಗಳು ಎದುರಾಗ್ತವ ನಾನು ಅವನ್ನೆಲ್ಲ ನಿರೀಕ್ಷೆ ಮಾಡಕ್ಕೆ ಹೋಗಿಲ್ಲ ಬಟ್ ಒಬ್ಬರು ತಗದ ಮೇಲೆ ಇನ್ನೊಬ್ಬರು ಮಾಡಲೇಬೇಕಲ್ಲ ಅವರ ಹೈಕಮಾಂಡ್ ಅವರು ಯಾರನ್ನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಮಾಹಿತಿ ಅಷ್ಟೊಂದಿಲ್ಲ ಬಟ್ ಇವರು ತೆಗೀತಾರೆ ಅನ್ನೋ ಮಾಹಿತಿ ಇದೆ ಖಚಿತವಾದ ಮಾಹಿತಿ ಇದೆ ಯಡಿಯೂರಪ್ಪನವ್ರನ್ನ ತೆಗೆಯೋದು ಕಾಂಗ್ರೆಸ್ ಪಕ್ಷಕ್ಕೆ ಲಾಭನ ನಷ್ಟ ಯಡಿಯೂರಪ್ಪನವ್ರು ಇದ್ರೂ ರಾಜಕೀಯವಾಗಿ ಎನ್ಕ್ಯಾಶ್ ಮಾಡ್ಕೋತೀವಿ ಯಡಿಯೂರಪ್ಪನವ್ರು ಇಲ್ಲದೂ ರಾಜಕೀಯವಾಗಿ ಎನ್ಕ್ಯಾಶ್ ಮಾಡ್ಕೋತೀವಿ ಯಡಿಯೂರಪ್ಪನವ್ರು ಇದ್ರೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಲ್ವೋ ಭ್ರಷ್ಟಾಚಾರ ಅಂತ ಹೇಳಲ್ವೋ ಬಿಹಾರ ಎಲೆಕ್ಷನ್ ಗೊತ್ತಾಗತ್ತಿಲ್ಲ ಕರ್ನಾಟಕದಲ್ಲಿ ಅಂತ ನಿಮಗೂ ಹಾಗೆ ಅನ್ಸುತ್ತಾ ಸರ್ ಆ ಚೇಂಜ್ ಆಗಬೇಕು ಅಂತ ನೀವು ಆಗುತ್ತೆ ಅಂತ ನೀವು ಅನ್ಕೋತೀರಾ ಇಲ್ಲ ನನಗೆ ಬಿಜೆಪಿಯಲ್ಲಿ ಇರತಕ್ಕಂಥ ಅವರ ಸಮಸ್ಯೆಗಳೇನಿದೆ ಬಹುಶಃ ಬಿಜೆಪಿಗೆ ಯಡಿಯೂರಪ್ಪನವರು ಇವತ್ತು ಇಲ್ಲ ಅಂದಾಗ ಬಿಜೆಪಿ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದು ಗಾಬರಿ ಅವರಲ್ಲಿದೆ ನನ್ನ ಅಭಿಪ್ರಾಯದಲ್ಲಿ ಓಕೆ ಏಕೆಂದರೆ ಬಿಜೆಪಿನಲ್ಲಿ ಆ ಪಕ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಹೇಳೋದಾದರೆ ಇಲ್ಲಿ ಆ ಪಕ್ಷಕ್ಕೆ ಸ್ವಲ್ಪ ಈ ವೋಟ್ ಕ್ಯಾಚರ್ ಇರತಕ್ಕಂಥದ್ದು ಇವತ್ತು ಯಡಿಯೂರಪ್ಪನವರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಓಕೆ ಈಗ ನೋಡಿ ಕಳೆದ 2013 ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಬಿಜೆಪಿಯಿಂದ ಬೇರ್ಪಟ್ಟರು ಅವ್ರು ಬೇರ್ಪಟ್ಟಿದ್ದರಿಂದ ಕಾಂಗ್ರೆಸ್ಸಲ್ಲಿ ಅವತ್ತು ಮೆಜಾರಿಟಿ ಬಂದರು ಬಹುಶಃ ಯಡಿಯೂರಪ್ಪನವರು ಅವತ್ತು ಸಹ ಬಿಜೆಪಿಲೇ ಮುಂದುವರೆದಿದ್ದರೆ
ಕಾಂಗ್ರೆಸ್ ಅವತ್ತು ಅರವತ್ತು ಎಪ್ಪತ್ತಕ್ಕೂ ನಿಂತು ಹೋಗ್ತಿತ್ತು. ಸರ್ಕಾರ ರಚನೆ ಮಾಡಿ ಅವ್ರ ಜೊತೆ ಸಮ್ಮಿಶ್ರ ಸರ್ಕಾರ ಮಾಡಿ ಕೆಲಸ ಮಾಡಿದ್ರು. ಹಾಗಾಗಿ ಈ ಪ್ರಶ್ನೆ ಅಷ್ಟೇ, ಯಡಿಯೂರಪ್ಪನವರ ಬದಲಾವಣೆ ಆಗುತ್ತೆ ನಿಮ್ಗೆ ಅನ್ಸುತ್ತಾ? ಈಗ ತುಂಬಾ ನಡೀತಾ ದೆಹಲಿಯಲ್ಲಿ ಆ ರೀತಿಯ ವಾತಾವರಣ ಇದೆ ಅಂತಕ್ಕಂಥದ್ದನ್ನ ಬಿಜೆಪಿ ಆಂತರಿಕವಾಗಿ ಚರ್ಚೆ ಮಾಡ್ತಾರೆ, ಅವ್ರ ಪಕ್ಷದಲ್ಲಿ ಮಾಡ್ಕೋತಾರೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೂ ಅವರಲ್ಲಿ ಭಯ ಇದೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಅವರು ರೀಪ್ಲೇಸ್ ಮಾಡ್ಲಿಕ್ಕೆ ಅವರನ್ನ ವಾಟ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಅನ್ನೋದು ಪ್ರಶ್ನೆ. ಅಲ್ಲಿ ಅವರಿಗೆ ಯಡಿಯೂರಪ್ಪನವರು ತೆಗೆದ ನಂತರ ಇನ್ನೊಂದು ಹೊಸ ನಾಯಕತ್ವ ತರತಕ್ಕಂಥದ್ದಕ್ಕೆ ತಕ್ಷಣಕ್ಕೆ ಅವರಲ್ಲಿ ವ್ಯಾಕ್ಯೂಮ್ ಇದೆ, ಅದರಿಂದ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ನನಗೆ ಆಗಿರತಕ್ಕಂಥ ಅನುಭವಗಳು, ಬಿಜೆಪಿ ಪಕ್ಷ ಕೊನೆಯ ಕ್ಷಣದವರೆಗೆ ಅಧಿಕಾರವನ್ನು ಅಷ್ಟು ಸುಲಭವಾಗಿ ಬೈ ಎಲೆಕ್ಷನ್ ಅಲ್ಲಿ ನಾವು ಗೆಲ್ತೇವೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ ಕಾಂಗ್ರೆಸ್ ಪರ ಒಲವಿಲ್ಲ, ಶಿರಾದಲ್ಲಿ ನಮ್ಮ ಪಕ್ಷದ ಪರ ಒಲವಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆರ್ ಆರ್ ನಗರದಲ್ಲೂ ಕೂಡ ಗೆಲ್ತೇವೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಚ್ ಡಿ ಕೆ ಅಧೈರ್ಯ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿರಬಹುದು, ಬಟ್ ನಮ್ಮ ಕಾರ್ಯಕರ್ತರು ಬಹಳ ಧೈರ್ಯವಾಗಿದ್ದಾರೆ, ಚುನಾವಣೆನ ಬಹಳ ಸೀರಿಯಸ್ ಆಗಿ ಎದುರಿಸ್ತಾ ಇದ್ದಾರೆ. ಅದರಿಂದ ಇಂಥ ಗೂಂಡಾಗಿರಿ, ಈ ಥರ ಡಿಸ್ಟರ್ಬ್ ಮಾಡೋದು ಇವಕ್ಕೆಲ್ಲ ನಾವು ಭಾಳ ನೋಡಿದ್ದೀನಿ ನಾನು. ಇವು ಎದುರ್ಕೊಳ್ಳೋದು ಇಲ್ಲ, ನಮ್ಮ ಕಾರ್ಯಕರ್ತರು ಎದುರ್ಕೊಳ್ಳೋದು. ಸಿದ್ದರಾಮಯ್ಯ ಅವರಿಗೆ ಶಿರಾ ಉಪ ಮುಖ್ಯನ, ಆರ್ ಆರ್ ನಗರ ಮುಖ್ಯನ, ಎರಡೂ ಮುಖ್ಯ, ಎರಡೂ ಕ್ಷೇತ್ರಗಳು ಗೆಲ್ತೀವಿ ನಾವು, ಇದು ಎರಡೂ ಮುಖ್ಯ. ನಗರ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತಕ್ಕಂಥದ್ದು ಒಂದು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಶಿರಾ ಕ್ಷೇತ್ರವನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ಕಾರಣ, ಕಳೆದ ಮೈತ್ರಿ ಸರ್ಕಾರದ ಅಸ್ಥಿರತೆ ನಂತರ ಬಿಜೆಪಿಯ ಪಕ್ಷ ಅಧಿಕಾರಕ್ಕೆ ಬಂದು 15 ಉಪಚುನಾವಣೆಗಳನ್ನು ನಡೆಸಿದಾಗ ಜೆಡಿಎಸ್ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ಕಾರ್ಯಕರ್ತರಲ್ಲಿ ಒಂದು ರೀತಿ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಅಧೀರಗೊಳಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಆಗಿದ್ದು. ಈ ಚುನಾವಣೆಗಳ ಮುಖಾಂತರ ಮತ್ತೆ ಪುನಃ ಜೆಡಿಎಸ್ ಪಕ್ಷ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಪಕ್ಷ, ಈ ಪಕ್ಷವನ್ನು ಅಷ್ಟು ಸುಲಭವಾಗಿ ಯಾವ ಪಕ್ಷಗಳು, ಎರಡೂ ರಾಷ್ಟ್ರೀಯ ಪಕ್ಷಗಳು ಕಡೆಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಫಲಿತಾಂಶವನ್ನು ತರಬೇಕು ಅಂತಲೇ ಇವತ್ತು ಇಂಥ ಒಂದು 88 ವರ್ಷದ ವಯಸ್ಸಿನಲ್ಲೂ ಸಹ ದೇವೇಗೌಡರು ಶಿರಾದಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಅದರಿಂದ ಇಲ್ಲಿ ನಾವೆಲ್ಲ ಈ ಎರಡೂ ಕ್ಷೇತ್ರಗಳ ವಿಷಯದಲ್ಲಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ, ಜನರ ವಿಶ್ವಾಸ ಗಳಿಸಲು ಪ್ರಯತ್ನ ಪಡ್ತಾ ಇದ್ದೇವೆ.